ಮೊದಲನೇದಾಗಿ ಇಲ್ಲಿಗೆ ಆಗಮಿಸತಕ್ಕಂತ ಹಿರಿಯರು ಎಬ್ನಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ವಂದಿಸುತ್ತಾ ಇತ್ತೀಚೆಗೆ ಒಂದು ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಎಬ್ನಿ ವ್ಯವಸಾಯ ಸಂಘದ ಆರೋಪಗಳು ಏನು ಕೇಳಿ ಬಂದಿತ್ತು ನಿಮ್ಮ ಮುಖಾಂತರ ಆ ಆರೋಪಗಳ ಇದಕ್ಕೆ ಮಹಿಳಾ ಸಂಘಗಳು ಏನಿರಬಹುದು ಈ ಭಾಗದ ಗಡಿ ಭಾಗದಲ್ಲಿ ಬಡ ಜನಾಂಗ ಏನಿರಬಹುದು ಅವರಿಗೆಲ್ಲ ತೊಂದರೆ ಆಗುವ ಅನುಕೂಲಗಳು ಅನಾನುಕೂಲಗಳು ಆಗಬಾರದು ಅಂತ ನಮ್ಮ ಹಿರಿಯರು ಎಲ್ಲರೂ ಸೇರಿ ಇಲ್ಲಿ ಸೇರಿದ್ದೇವೆ ಮೊದಲನೇದಾಗಿ ನಾವು ಹೆಚ್ಚಿಗೆ ಆಸಕ್ತಿ ವಹಿಸ್ತಾ ಇದ್ದೀವಿ ಏನಕ್ಕೆಂದ್ರೆ ಈ ಜನ ನಮ್ಮ ಪಕ್ಷವನ್ನು ನಂಬಿದ್ರು ಲಾಸ್ಟ್ ಟೈಮ್ 1/3 ವೋಟಿಂಗ್ ಕೊಟ್ಟಿದ್ದಾರೆ ನಮಗೆ 1400 ಚಿಲ್ಲರೆ ಓಟು ಅತ್ಯಧಿಕವಾಗಿ ಕೊಟ್ಟು ಜೆಡಿಎಸ್ ಪಕ್ಷವನ್ನು ನಂಬಿ ನಮಗೆ ಅಷ್ಟು ಮತಗಳನ್ನ ಅಂತರದಿಂದ ತಾಲೂಕಲ್ಲೇ ಎರಡನೇ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ಜನರಲ್ಲಿ ನಾವು ನಿಂದನೆಗೆ ಒಳಗಾಗಕ್ಕೆ ಏನು ನಾವು ಇಷ್ಟಪಡಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಏನಾದರೂ ಡೌಟ್ ಇದ್ದರೆ ನಮ್ಮ ಸದಸ್ಯರು ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಇದ್ದಾರೆ ಹಿರಿಯರು ಇದ್ದಾರೆ ಎಲ್ಲರತ್ರ ಬಂದು ಅವರು ಮಾತಾಡಬಹುದಾಗಿತ್ತು ಏಕಾಏಕಿ ಸುದ್ದಿವಾಹಿನಿಯನ್ನು ಕರೆದು ನಿಮ್ಮ ಮುಖಾಂತರ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅದರ ಸಲುವಾಗಿ ಇವತ್ತು ನಾವು ನಮ್ಮ ಹಿರಿಯರೆಲ್ಲ ನೆನ್ನೆ ಸೇರಿ ಮಾತಾಡಿ ನಾವು ಅದರ ಪ್ರಕಾರ ಏನು ಅನಾನುಕೂಲಗಳು ಆಗ್ತಾ ಇದೆ ಅದನ್ನ ಸರಿಪಡಿಸಬೇಕಾ ಇಲ್ಲ ಆಗಿರೋ ಆರೋಪಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಸೇರಿರೋದು ಅದಕ್ಕೆ ಆರೋಪಗಳಿಗೆ ನಮ್ಮ ಅಧ್ಯಕ್ಷರು ನಮ್ಮ ಸ್ನೇಹಿತರೆಲ್ಲರೂ ಉತ್ತರ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ವಿಎಸ್ಎನ್ಎಲ್ ಅಧ್ಯಕ್ಷರು ಎಬ್ನಿ ವಿಎಸ್ಎನ್ಎಲ್ ಅಧ್ಯಕ್ಷರು ನಾನು ಹೆಸರು ಟಿಕೆ ಭಾಸ್ಕರ್ ಅಂತ ನಾನು ಅಧ್ಯಕ್ಷರು ಇವಾಗ ನಮ್ಮ ಮೇಗೆ ಬಂದಿರೋ ನಮ್ಮ ಸ್ನೇಹಿತರು ನಮ್ಮ ಸೊಸೈಟಿ ಬಗ್ಗೆ ನಮ್ಮ ಡೈರೆಕ್ಟರ್ಗಳು ಮತ್ತು ನನ್ನ ಅಧ್ಯಕ್ಷರು ಬಗ್ಗೆ ಆರೋಪ ಮಾಡಿದ್ದಾರೆ ಏನಂದ್ರೆ ಇದು ಜನರಲ್ ಬಾಡಿ ಮೀಟಿಂಗ್ ನಡೆಸಿಲ್ಲ ಅಂತ ಕೆಲವು ಸದಸ್ಯರು ಆರೋಪ ಮಾಡಿದ್ದಾರೆ ನಾವು ಜನರಲ್ ಬಾಡಿ ಮೀಟಿಂಗ್ ನಡೆಸಿದ್ದೀವಿ 24 ತಾರೀಕು ಅದೇ ರೀತಿಯಾಗಿ ಪಾಂಪೆ ಟ್ಯಾಕ್ಸ್ ಇದ್ದೀವಿ ನಿಯಮ ಅನುಸಾರವಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗಿದ್ದೀವಿ ಸಾಮಾನ್ಯ ಸಭೆ ನಡೆಸಿದ್ದೀವಿ ನಮ್ಮ ಡೈರೆಕ್ಟರ್ಗಳು 8 ಜನ ಡೈರೆಕ್ಟರ್ಗಳು ಇಲ್ಲೇ ಇದ್ದಾರೆ ಹತ್ತರಲ್ಲಿ 8 ಜನ ಇದ್ದಾರೆ ಆರ್ ಎಂಕ್ರಾಮ ನಾರಾಯಣಸ್ವಾಮಿ ಎಲ್ಲಪ್ಪ ರಾಜಗೋಪಾಲ್ ಮತ್ತು ಎಂಕ್ರಾಮಣ್ಣ ನಾರಾಯಣಸ್ವಾಮಣ್ಣ ಮುನಿಯಮ್ಮ ಪ್ರಭಾಕರ ಮುನಿಯಮ್ಮ ಅವರ ತಾಯಿ ಮುನಿಯಮ್ಮ ನಾನು ವೆಂಕಟಣ್ಣ ನಾವು 8 ಜನ ಇದ್ದೀವಿ ಹತ್ತರಲ್ಲಿ 8 ಜನ ಇದ್ದೀವಿ 8 ಜನ ಸೇರಿ ನಾವು ಸಾಮಾನ್ಯ ಸಭೆ ನಡೆಸಿ ಎಲ್ಲರಿಗೂ ನೋಟಿಸ್ ಕೊಟ್ಟು ಸಂವಿಧಾನ ಪ್ರಕಾರ ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಇವಾಗ ಏನು ಆರೋಪ ಮಾಡ್ತಾ ಇದ್ದಂದ್ರೆ ಅವರು ಸಾಮಾನ್ಯ ಸಭೆ ನಡೆಸಿಲ್ಲ ಅದು ನಾವು ನಡೆಸಿದ್ದೀವಿ ಎಆರ್ಗೆ ಕೊಟ್ಟಿದ್ದೀವಿ ಡಿಆರ್ಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಸಿ ಡಿ ಬಿಗೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟು ಸೊ ಇದ್ರವಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಇವಾಗ ಮಹಿಳಾ ಸಂಘಗಳು ಅಂದರೆ ನಮ್ಮ ಮಹಿಳಾ ಸಂಘಗಳು ಇವಾಗ ನಮ್ಮದು 37 ಸಂಘಕ್ಕೆ ನಾವು ಸಾಲ ಕೊಡಬೇಕು ನಮ್ಮ ಡಿಪಾಸಿಟು ಇದರಲ್ಲಿ ಡಿ ಸಿ ಸಿ ಬ್ಯಾಂಕ್ ಕೋಲಾರಳ್ಳಿ 43 ಲಕ್ಷ ಇದೆ ನಮ್ಮದು ಡಾಕ್ಯುಮೆಂಟ್ ತೊಗೊಳ್ಬೇಕು 43 ಇಲ್ಲಿ ಮತ್ತೆ ನಮ್ಮ ಮುಲ್ಬಾಲು ಡಿ ಸಿ ಬ್ಯಾಂಕ್ನಲ್ಲಿ 27 ಲಕ್ಷ ಇದೆ ನಮ್ಮದು ನಮ್ಮ ಸಹಕಾರ ನಮ್ಮ ಸಂಘದು ಡಿಪಾಸಿಟು ನಾವು ಇವಾಗ ಇದು 30 ವರ್ಷದಿಂದ ಸೊಸೈಟಿಯನ್ನು ಬಾಗಿಲಾಕ್ಬಿಟ್ಟಿದ್ರು ಮತ್ತೆ 15 ವರ್ಷದಿಂದ ಈ ಸೊಸೈಟಿಯನ್ನು ಮತ್ತೆ ಮುಂದುವರಿಸ್ಕೊಳ್ಬೇಕು ಹೋಗಬೇಕು ಅಂತ ಮುಂದೆ ಇದ್ದರು ಅಧ್ಯಕ್ಷರು ಅವರು ನಾವು ನಾನು 15 ವರ್ಷದಿಂದ ಡೈರೆಕ್ಟರಾಗಿ ಇದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಇವಾಗ ಅಧ್ಯಕ್ಷನಾಗಿ ಈ ಸೇವೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರೂ ವಿಶ್ವಾಸ ತಗೊಂಡು ನಾನು ಇಲ್ಲಿ ಸಂಘವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ವಿ ಇಲ್ಲ ಸ್ವಲ್ಪ ಆರೋಪ ರಾಜಕೀಯ ಪಿತೂರಿಂದ ನನ್ನ ಸ್ನೇಹಿತರು ಹೇಳಿರ್ಬೋದು ಹಿಂಗೆ ಮಾಡಿದಂಗಿಂತ ಇವಾಗ ಸದ್ಯಕ್ಕೆ ನಾವು ಇನ್ನೊಂದ್ರೆ ಏನಂದರೆ ಇವಾಗ ಈ ಸಿವಲ್ಲು ಈ ಮಹಿಳಾ ಸಂಘದ ಸಿವಲ್ಲು ಅಲ್ಲಿ ತೊಗೊಂಡಿರ್ತಾರೆ ಸಿವಲ್ಸು ಅಲ್ಲಿ ತೊಗೊಂಡಿರ್ತಾರೆ ಇಲ್ಲಿ ತೊಗೊಂಡಿರ್ತಾರೆ ಅದು ಪ್ರಾಬ್ಲಮ್ ಇರ್ತದೆ ಅದೇ ರೀತಿ NMS ಮಾಡಬೇಕು ಏನು ಇದರಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಸ್ವಲ್ಪ ಜನ ಅಲ್ಲಿ ಇದು ಸಾಲ ತೊಗೊಂಡಿರ್ತಾರೆ ಆ ಬ್ಯಾಂಕಲ್ಲಿ ಈ ಬ್ಯಾಂಕಲ್ಲಿ ಅವೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅದಿಂದ ಅದೆಲ್ಲ ರೆಡಿಯಾಗಿದೆ ಇವಾಗ ಅದು NMSS ಬಂದಿದೆ ಎಲ್ಲ ಬಂದಿದೆ ನಾವು ಇದಕ್ಕೆ ಹೇಳಿದ್ರು ನಮ್ಮ ತಾಲೂಕು ಡೈರೆಕ್ಟರ್ಗೆ ಹೇಳಿದ್ದೀವಿ ಮತ್ತು ನಮ್ಮ ಡಿಸ್ಟಿಕ್ ಅಧ್ಯಕ್ಷರಿಗೆ ಹೇಳಿದ್ದೀವಿ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿದ್ದೀರಿ ಇದನ್ನು ಹೆಂಗೆ ಮಾಡಿಕೊಂಡು ಇವಾಗ ಸಾಲಗಳು ಮತ್ತು ಮೊನ್ನೆ KCC ಲೋನ್ಗಳಾಯಿತು 37 ಲಕ್ಷ ಆಯಿತು ಮೊನ್ನೆ ಲಾಸ್ಟ್ ಟೈಮ್ ನೀವು ಮಧ್ಯಮಿತ್ರರು ಬಂದಿದ್ದರು ಸೊಸೈಟಿಯಲ್ಲಿ ಕೊಟ್ಟಿವಿ ಇವಾಗ ಕೊಟ್ಟಿದ್ದೀವಿ ಹಿಂಗೆ ಇದೇ ರೀತಿಯಾಗಿ ನಾವು ಹಿಂಗೆ ಸೊಸೈಟಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ 24ನೇ ತಾರೀಕು ಭಾನುವಾರ
ನಮ್ಮ ಡೈರೆಕ್ಟರ್ಗಳು ಬಂದಿದ್ರು ಶೇರ್ದಾರರು ಬಂದಿದ್ರು ಎಲ್ಲರೂ ಬಂದಿದ್ರು ನಮ್ಮ ಡೈರೆಕ್ಟರ್ಗಳೆಲ್ಲ ಬಂದಿದ್ರು 8 ಜನ ಸೆಕ್ರೆಟರಿ ಇದ್ದರು ಸೆಕ್ರೆಟರಿ ಬಂದಿದ್ರ ಅವರ ಅಸಿಸ್ಟೆಂಟ್ ಬಂದಿದ್ರು ಸೆಕ್ರೆಟರಿ ಏನೋ ನನಗೆ ಪಾಪ ಹೇಳ್ಬಿಟ್ಟು ಹೋಗಿದ್ದಾರೆ ಪಾಪ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ಬಂದಿಲ್ಲ ನಮ್ಮ ಅಸಿಸ್ಟೆಂಟ್ ಬಂದಿದ್ರು ನೀವು ನಡೆಸಿರಿ ನನಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರು ನಾವು ನಡೆಸಿದ್ವಿ शेरदार सेरदी स्वल्प डायरेक्टर तक इबूर तक नावे एंट जन बार सोसईटी संबंध कई कई ये मुझे सामान्य बोलेंगे पोस्टल इन लोकल लोकल को हंसको सामान्य को सभे बंद डायरेक्टर कैली डायरेक्टर एंट जन इंडियन डायरेक्टर केळि अवरु इद्दारे अल्ल शेरदार शेरदार केळि इवाग शेरदार अवरे केळि यार यावाग बर्ता 600 जन नोटिस हाकिद्दीरि नोटिस 300 जन बंदिद्रल्ल चुनावणे दिवसने 600 जन प्रेजेंट आगि यारु बरकागल्ल इवागर नन्न मेग नम्म स्नेहितरु राजकीय उद्देशदिंद माडिरबहुदु पितूरु माडिबिरबहुदु नन्न स्नेहितरु अवरु जो राजकीय दुर्देश राजकीय दुर्देश स्ने स्वल्प एम एस प्रॉब्लम सिविल प्रॉब्लम सरमी ना कूड़क रेडी आगे हद्दल ना कूड़क ना अध्यय डायरेक्टर केदी अध्यक्ष केदी ना कूड़क रेडी आगे ना रेगुलेशन कल रेगुलेशन कापी रेगुलेशन कापी कल कल आर तिंगल डायरेक्टर पापा अभिवृद्धि भास्कर हरी हेल्ता वर्ष हिंदे सोसैटी एलेक्षन नड़ीतो आ दिन भास्कर कांग्रेस कड़ा स्पर्धस कांग्रेस के आर मत बंद आर सदस्य ऐद्दू नम जे डी एस पक्ष के ईद सदस्य ऐद्दी अदर भास्कर अध्यक्षर वूवरे वर्षदा कांग्रेस आड़ नडसदार यारो भास्कर आव का जोतने इवेन आरोप कांग्रेस कांग्रेस जोतल भास्कर आड़ नडसी ऐन नडसद्रे कांग्रेस नेतृत्वदल नड़दीर अंत नम हर हेल्तारेन अरे मदद नम जे डी एस पक्षदल्द्रे कारणातर एर वर्षदू पक्ष बिटोर मरली गूड़े नम मे नमगे बेस्ट अंतु मे पंचायती एलेक्षन पंचायती चुनाव बंद नम जे डी एस पक्षवन्न सेरिदारे अल्लू अध्यक्षर इल्लू अध्यक्षर इदे राजकीय पित्तूरु अंत हेळिबिट्टु नम्मेल्लर भावने इल्ली एब्बिणी सेवा सहकार संघद नन्न आत्मीय सदस्यरे एनु मोन्ने ताने नम्म इदे सोसैटी सेरिद नम्म स्नेहितरु इरबहुदु ಕೆರೆಲ್ಲೊಂದು ಆರೋಪ ಮಾಡಿದ್ರು ಏನು 24 9 2023 ರಂದು ಸಾಮಾನ್ಯ ಸಭೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ರು ಖಂಡಿತ ಅವತ್ತು ನಾವೆಲ್ಲರೂ ಸೇರಿದ್ವಿ ಸುಮಾರು 300 ಜನ ಸೇರಿದ್ವಿ ನಾವು ಅವತ್ತು 24 ತಾರೀಕು ಬಾಣವಾರ ಆಯ್ತು ನಮ್ಮ ಸೆಕ್ರೆಟರಿ ಸಂಜಯಪ್ಪ ಅವರು ಇದ್ದರು
ಅನಾರೋಗ್ಯದಿಂದ ಸಭೆ ಮುಗಿಸ್ಕೊಂಡು ಬೇಗ ಹೊರಟರು. ಅವತ್ತು ಸಭೆಯಲ್ಲಿ ನಾವು ಇದ್ದೀವಿ, ಸಭೆ ಸಾಮಾನ್ಯ ಸಭೆ ಮುಗಿದಿದೆ, ಅದು ಮುಗಿದಿದೆ. ನಾವೆಲ್ಲರೂ ಒಂದು 300 ಜನ ಸೇರಿದ್ವಿ. ಮತ್ತೆ ಅದೇ ರೀತಿಯಾಗಿ ಕೆಲವರು ಆರೋಪ ಮಾಡಿದ್ದಾರೆ, ಏನಂದ್ರೆ ಮಹಿಳಾ ಸಂಘಕ್ಕೆ ಲಂಚ ತಗೊಂಡಿದ್ದಾರೆ, ಮತ್ತೆ ರೈತರ ಸಾಲಕ್ಕೆ ಲಂಚಗಳು ತಗೊಂಡಿದ್ದಾರೆ. ಮೊನ್ನೆ ಕೆಲವರು ಸ್ನೇಹಿತ ಆರೋಪ ಮಾಡಿದ್ರು. ಖಂಡಿತ ಆ ರೀತಿ ಯಾರಾದರೂ ನಮ್ಮ ಸೆಕ್ರೆಟರಿ ಆಗಲಿ, ನಮ್ಮ ಡೈರೆಕ್ಟರ್ ಅಧ್ಯಕ್ಷರು ಯಾರಾದರೂ ಇಲ್ಲಿ ಭ್ರಷ್ಟಾಚಾರ ಲಂಚ ತಗೊಂಡಿದ್ರೆ ನಾವು ಖಂಡಿತ ಈಗಲೇ ಅವರ ಮೇಲೆ ನಾವೇ ಕ್ರಮ ತಗೊಳ್ತೀವಿ, ಮತ್ತೆ ರಾಜೀನಾಮೆ ಕೊಡಿಸ್ತೀವಿ. ಆ ರೀತಿ ಇಲ್ಲಿ ಯಾವುದು ನಡೆದಿಲ್ಲ. ಏನು ಈ ಸೊಸೈಟಿ ಸುಮಾರು 20-25 ವರ್ಷ ಮುಚ್ಚಿತ್ತು. ನಮ್ಮ ನಾಗರೆಡ್ಡಿ ಅಣ್ಣವರು ಮತ್ತೆ ಬೇರೆ ಎಂಕರೆಡ್ಡಿ, ನಮ್ಮ ನಾಗಮೋಹನ್ ದಾಸ್ ಅವರ ತಂದೆ ನಾಗಪ್ಪನವರು, ಮತ್ತೆ ನಮ್ಮ ಇನ್ನ ಕೆಲವರು ಬೇರೆ ಬೇರೆ ಪ್ರಮುಖರೆಲ್ಲ ಇದನ್ನ ಸ್ವಲ್ಪ ಅಭಿವೃದ್ಧಿ ಮೇಲೆತ್ಕೊಂಡಿದ್ದಾರೆ. ಇಂಥ ಸೊಸೈಟಿಯನ್ನು ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ಖರ್ಚುಗಳಿರುತ್ತೆ. ಜನರಲ್ 50-60,000 ಖರ್ಚು ಬರುತ್ತೆ. ಏನು ಅವ್ರನ್ನ ಕರೆದು ಇವ್ರನ್ನ ಕರೆದು ಸನ್ಮಾನ ಮಾಡ್ಬೇಕು, ಶಾಲುಗಳು ಅದು ಇದು ಫೋಟೋಗಳು ಅದೆಲ್ಲ ಬೇಡ, ಸರಳವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ನಾವೆಲ್ಲ ಹೇಳಿದ್ವರ್ಗೆ ಅದೇ ರೀತಿ ಸರಳವಾಗಿ ಮಾಡಿದ್ದಾರೆ. ಒಂದು 300 ಜನ ಅಟೆಂಡ್ ಆಗಿದ್ದಾರೆ. ಖಂಡಿತ ಇದೆಲ್ಲ ಇದು ಸಭೆ ಆಗಿದೆ. ಮತ್ತು ಈ ಆರೋಪಗಳೆಲ್ಲ ಸುದ್ದ ಸುಳ್ಳು, ಇದೆಲ್ಲ ಮಾಡಬಾರ್ದು. ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಇಲ್ಲಿ ಹೋಗ್ಬೇಕಂದ್ಬಿಟ್ಟು ಮೊನ್ನೆ ಆರೋಪ ಮಾಡಿದವ್ರಿಗೂ ಮತ್ತು ಇವ್ರಿಗೂ ಎಲ್ಲ ಹೇಳಿ ಈ ರೀತಿ ಆರೋಪಗಳಾದರೆ ಏನು ಸಂಘಗಳಿಗೆ ಸಾಲಗಳು ಬೇಕು, ರೈತರಿಗೆ ಸಾಲಗಳು ಬೇಕು, ಆ ಸಾಲಗಳು ಕೊಡೋಕ್ಕೆ ಎಲ್ಲೋ ಹಿಂಜರಿಕೆ ಆಗುತ್ತೆ. ಎಬ್ಬಣಿ ಸರಿ ಇಲ್ಲಪ್ಪ, ಏನು ಸೊಸೈಟಿ ಅವರು ಯಾವಾಗಲೂ ಗಲಾಟೆಗಳು ಒಂದು. ಅದರಿಂದ ಇಲ್ಲಿ ಒಳ್ಳೆ ಅಭಿವೃದ್ಧಿ ಕಡೆ ಇದೆ, ಭ್ರಷ್ಟಾಚಾರ ಇಲ್ಲ, ಒಳ್ಳೆ ಕಮಿಟಿ ಇದೆ. ಲಾಸ್ಟ್ ಟೈಮು ಸಾಮಾನ್ಯ ಸಭೆ ಆಗಿತ್ತು, ಮೊನ್ನೆ 24-9 ಮೊನ್ನೆನು ಸಾಮಾನ್ಯ ಸಭೆ ಆಗಿದೆ. ಅದರಲ್ಲಿ ಮೂರನೇ ಮಾತಿಲ್ಲ, ನಮ್ಮ ಸೆಕ್ರೆಟರಿ ಸಂಜಯಪ್ಪ ಅವರಿದ್ದರು. ಮತ್ತು ಆರೋಪಗಳು, ಮತ್ತು ಇನ್ನೊಂದು ಪ್ರಶ್ನೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇಲ್ಲಿ ಆರೋಪಗಳು ನಮ್ಮವ್ರು ಮಾಡಲಿ, ಈ ಎಬ್ಬಣಿ ಈ ಸೊಸೈಟಿಗೆ ಸಂಬಂಧಪಟ್ಟವ್ರು ಮಾಡಲಿ, ಸಂತೋಷ. ಪಕ್ಕದಲ್ಲಿ ಈ ಸೊಸೈಟಿಗೆ ಸಂಬಂಧ ಇರೋದಿಲ್ಲ, ಅವರು ಬಂದು ಇಲ್ಲಿ ಆರೋಪಗಳು ಮಾಡಿಬಿಟ್ಟು ಲಂಚ ವಂಚನೆ ಮೋಸ ಅಂದರೆ ಈ ಮೊದಲು ಅವ್ರಿಗೆಲ್ಲ ವಾಡಿಕೆ ಆಗಿಬಿಡಿದೆ. ಆ ರೀತಿ ಮಾತಾಡಿ ಮಾತಾಡಿ ನಮ್ಮವ್ರನ್ನ, ಇವರು ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ಕಮಿಟಿಯವ್ರು, ನಮ್ಮ ಸೆಕ್ರೆಟರಿ ಇರ್ಬೋದು, ಅವ್ರ ಮೇಲೆ ಬೇರೆಯವರು, ಈಗ ನಮ್ಮವರು ಮಾತಾಡಲಿ ಸರ್, ನಮ್ಗೆ ಸಮಸ್ಯೆ, ನಮ್ಮ ಸದಸ್ಯರು ಮಾತಾಡಲಿ, ಬೇರೆ ಸಂಬಂಧ ಇಲ್ಲದವರು ಮೋಸ ವಂಚನೆ ದಗೆ ತಿಂದುಬಿಟ್ಟಿದ್ದಾರೆ ಅಂದರೆ ಯಾವರ್ಥ? ಅದಕ್ಕೆ ಅವರು ಯಾರು ಮಾತಾಡಿದಾರೋ ಅವ್ರು ಈ ಮೊದಲೇ ಆ ರೀತಿ ಎಲ್ಲ ವಂಚನೆ ದಗೆ ಅವ್ರಿಗೆ ಬರಲಿ, ಅದೆಲ್ಲ ಮಾತಾಡಬಾರ್ದು ಅಂತ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೆ ಹೇಳಿಬಿಟ್ಟು ನಮ್ಮ ಸೊಸೈಟಿ ಅಭಿವೃದ್ಧಿಯಲ್ಲಿದೆ, ಅದನ್ನು ದಯವಿಟ್ಟು ಅಭಿವೃದ್ಧಿಯನ್ನು ಯಾರೂ ಈ ರೀತಿ ಆರೋಪ ಮಾಡಬಾರ್ದು. ಸಭೆಗಳಾಗಿದೆ, ಮುಂದೆ ನಾವು ಸಭೆಗಳು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಬ್ಬ ನಾನು ಸದಸ್ಯನು ಸರ್, ನಾನು ಪುನ್ನಳ್ಳಿ ಗ್ರಾಮ ಪುನ್ನಳ್ಳಿ ಶಂಕರ್ ಅಂತ ನಾನು ಇಲ್ಲೊಬ್ಬ ಸದಸ್ಯನು. ನಾನು ಸದಸ್ಯರ ಪರವಾಗಿ ನಾನು ಎಲ್ಲರ ಪರವಾಗಿ ಮಾತಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್.